ನಮಸ್ಕಾರ. ನಮ್ಮ ಹೋಮಿಯೋಪತಿ ಪ್ರೆಸೆನ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದ್ರೆ ಉಬ್ಬಿರುವ ರಕ್ತನಾಳದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕಾಲಿನಲ್ಲಿರುವಂತಹ ಅಶುದ್ಧ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ, ರಕ್ತ ಸಂಚಾರಗೊಳ್ಳದೆ, ರಕ್ತ ಹೆಪ್ಪುಗಟ್ಟಿ, ರಕ್ತನಾಳ ಊದಿಕೊಳ್ಳುವಂತಹ ಸ್ಥಿತಿಗೆ ವೆರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಜೆನೆಟಿಕ್ ಫ್ಯಾಕ್ಟರಿಂದ ಈ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಹೇಗೆ ಗುಣಪಡಿಸಿಕೊಳ್ಳುವುದು, ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನಗಳು ಇದೆ, ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಪ್ರಶಾಂತ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲನೇದಾಗಿ ಈ ವೆರಿಕೋಸ್ ವೈನ್ ಅನ್ನುವಂತಹ ಸಮಸ್ಯೆ ಅಂದ್ರೆ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ, ರಕ್ತನಾಳ ಊದ್ಕೊಳ್ಳುವಂತಹ ಸ್ಥಿತಿಗೆ ಈ ರೀತಿಯಾದಂತಹ ಪ್ರಕ್ರಿಯೆ ಆಗೋದಕ್ಕೆ ಏನ್ ಕಾರಣ ಆಗಿರುತ್ತೆ ಡಾಕ್ಟರ್? ವೆರಿಕೋಸ್ ವೈನ್ ಸಮಸ್ಯೆ ಬರೋದಕ್ಕೆ ಏನ್ ಕಾರಣ? ನಿಜವಾಗ್ಲಮ್ಮ, ಈಗ ನೀವು ಹೇಳಿರೋ ತರ ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ಸೊ ರಕ್ತನಾಳದ ಉಬ್ಬುವಿಕೆ ಅಥವಾ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ಎಷ್ಟೋ ಜನ ಈಗ ನಮ್ಮ ಕ್ಲಿನಿಕಲ್ಲು ವಿಸಿಟ್ ಆದಾಗ ಪೇಷಂಟ್ಗೆ ನಾವು ಕೇಳಿದಾಗ ಅದು ಒಂದು ಸಮಸ್ಯೆ, ಅದರಿಂದ ಕೂಡ ಹಾನಿ ಆಗ್ತಾ ಇದೆ, ತುಂಬ ಕಾಂಪ್ಲಿಕೇಷನ್ಸ್ಗೆ ಒಳಗಾಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಕಾಯಿಲೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಅದರಲ್ಲಿ ಎಷ್ಟೋ ಜನ ಸಿಂಪ್ಟಮೆಟಿಕಲಿ ಕೂಡ ಈ ಒಂದು ಕಾಯಿಲೆಯಲ್ಲಿ ನೋಡೋದಾಗಿದ್ದರೆ ಇನೀಷಿಯಲಿ ಈ ಒಂದು ಕಾಯಿಲೆಯಲ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಅನ್ನೋದು ಮೇಲ್ಗಡೆ ಕಾಣಿಸ್ತಾ ಇರೋದಿಲ್ಲ. ಆದರೆ ವಿತ್ ನೆಕೆಡ್ ಐ ನಾವು ನೋಡ್ಬೋದು ಈ ಒಂದು ರಕ್ತನಾಳದಲ್ಲಿ ಊತ ಅಥವಾ ಸ್ವೆಲ್ಲಿಂಗ್ ಅನ್ನೋದು ಹುಟ್ಕೊಂಡಿದೆ. ಸೊ ಮೇಲ್ಗಡೆ ಅದನ್ನು ನಾವು ಫೀಲ್ ಮಾಡ್ಕೋಬೋದು, ಒಳಗಡೆ ರಕ್ತದಲ್ಲಿ ಗಂಟು ಅನ್ನೋದು ಫಾರ್ಮ್ ಆಗಿರೋ ಥರ ಕಾಣಿಸೋದಕ್ಕೆ ಶುರುವಾಗುವಂಥದ್ದು. ಸೊ ಆ ಥರ ಒಂದು ಗಂಟು ಫಾರ್ಮ್ ಆಗಿದೆ ಅಂದಾಗ ಸೊ ಫಸ್ಟು ಒಂದು 6 ತಿಂಗಳ, ವರ್ಷ ಅಥವಾ 2 ವರ್ಷದವರೆಗೂ ಎಷ್ಟೋ ಜನರಲ್ಲಿ ಮೇಲ್ಗಡೆ ಆ ಒಂದು ಊತದ ಜೊತೆಗೆ ಸಿಂಪ್ಟಮ್ಸ್ ಅನ್ನೋದು ಕಾಣಿಸ್ತಾ ಇರೋದಿಲ್ಲ. ಯಾವಾಗ ಆ ಒಂದು ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ಲ ಅಂದಾಗ ಜನ್ರಲ್ಲಿ ಯಾರೇ ಆಗಲಿ ನಾವೇನು ಮಾಡ್ತೀವಿ, ಸೊ ಅದರಿಂದ ಸಮಸ್ಯೆನೇ ಆಗ್ತಾ ಇಲ್ಲ ಅಂದಾಗ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡೋದು, ಅದಕ್ಕೆ ಯಾವುದೇ ಒಂದು ಚಿಕಿತ್ಸೆ ತಗೊಳ್ಳದೆ ಅದನ್ನು ಹಾಗೇ ಬಿಡೋದಕ್ಕೆ ಶುರು ಮಾಡೋದು. ಯಾವಾಗ ಅದನ್ನು ಹಾಗೆ ಬಿಡೋದಕ್ಕೆ ಶುರು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಈಗ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗ್ತಾ ಇಲ್ಲ, ದಿನನಿತ್ಯ ಅದು ಕಮ್ಮಿನೇ ಆಗ್ತಾ ಹೋಗ್ತಾ ಇದೆ ಅಂದಾಗ ಯಾವಾಗ ಇದೇ ಒಂದು ಕಾಯಿಲೆ ಸೆಕೆಂಡ್ ಗ್ರೇಡಿಗೆ ರೀಚ್ ಆಗುತ್ತೆ, ಸ್ಲೋ ಆಗಿ ಸೊ ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗೋದು, ಪ್ಲಸ್ ಕಾಲಲ್ಲಿ ಎಳ್ತಾ ಬಂದಂಗೆ ನೋವು ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಕಾಲು ಭಾರ ಅನ್ಸೋ ಜೊತೆಗೆ ನೋವು ಕಾಣಿಸೋಕೆ ಶುರು ಆಗಿಬಿಡುತ್ತೆ. ಆ ನೋವಿನ ಜೊತೆಗೆ ಇನ್ನೂ ಸ್ವಲ್ಪ ದಿನ ಹಾಗೆ ಮುಂದೂಡ್ತಾ ಹೋದಾಗೆ ಸೊ ಎಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಆ ಒಂದು ರಕ್ತನಾಳದ ಉಬ್ಬುವಿಕೆ ಅನ್ನೋದಾಗಿದೆ ಆ ಒಂದು ರೀಜನ್ ಮೇಲ್ಗಡೆ ಇರೋ ಸ್ಕಿನ್ ಭಾಗ ಕೂಡ ಅದ್ರ ಕಲರ್ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಅಂದರೆ ಸ್ಕಿನ್ ಕೂಡ ಕಪ್ಪಗಾಗೋದಕ್ಕೆ ಶುರು ಆಗಿಬಿಡುತ್ತೆ. ಯಾವಾಗ ಸ್ಕಿನ್ ಕಲರ್ ಕಪ್ಪಗಾಗ್ತಾ ಇದೆ ಅಂದಾಗ ಆ ಒಂದು ಕಪ್ಪಗಾಗಿರೋ ಸ್ಕಿನ್ನಲ್ಲಿ ಸ್ಲೋ ಆಗಿ ನವೇನೋದು ಹುಟ್ಕೊಳ್ಳೋಕೆ ಶುರು ಆಗೋದು, ಸ್ಕಿನ್ ಅನ್ನೋದು ತುಂಬ ಡ್ರೈ ಆಗೋಕ್ಕೆ ಶುರು ಆಗೋದು, ಆ ಒಂದು ಡ್ರೈನೆಸ್ಸಿಂದ ಪ್ಲಸ್ ಈಚಿಂಗ್ ಸೆನ್ಸೇಷನಿಂದ ಸ್ಕಿನ್ ಪೀಲ್ ಆಗೋದಕ್ಕೂ ಶುರು ಆಗೋದು. ಸೊ ಆ ಒಂದು ಸ್ಥಿತಿನ ನಾವು ಸೆಕೆಂಡ್ ಗ್ರೇಡ್ ಕಾಂಪ್ಲಿಕೇಶನ್ ಸೊ ವೆರಿಕೋಸ್ ಎಕ್ಸಿಮಾ ಅಥವಾ ವೆರಿಕೋಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಮಾ. ಇದೆಲ್ಲ ಲಕ್ಷಣಗಳು ಎರಡನೇ ಸ್ಟೇಜಲ್ಲಿ ನೋಡ್ತಕ್ಕಂಥದ್ದು. ಅದು ಆದಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡ್ತಿದ್ದೀವಿ, ಕಾಯಿಲೆನ ಹೀಗೆ ಮುಂದೂಡ್ತಾ ಇದ್ದೀವಿ ಅಂದಾಗ ಎಟ್ ಲಾಸ್ಟ್ 3rd grade ಏನಾಗ್ತಾ ಇದೆ, ಆ ಒಂದು ಕಪ್ಪಗಾಗಿರೋ ಭಾಗದಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಕಾಣಿಸೋದಕ್ಕೆ ಶುರು ಆಗೋದು. ಯಾವಾಗ ಆ ಒಂದು ಗಾಯಗಳು ಹುಟ್ಕೊಳ್ತಾ ಇದೆ ಅಂದಾಗ ಅದೇ ಒಂದು ಗಾಯ ಸ್ಲೋ ಆಗಿ ಬೆಳೀತಾ ಬೆಳೀತಾ ಸೊ ಅಲ್ಸರ್ಸ್ ಕೂಡ ಫಾರ್ಮ್ ಆಗುವಂಥದ್ದು. ಸೊ ಆ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಕರಿತಾ ಇದ್ದೀವಿ ಮಾ. ಸೊ ಈ ರೀತಿ ಹಂತ ಹಂತವಾಗಿ 3 grades ಆಗಿ ಈ ಒಂದು ಕಾಯಿಲೆ ಬೆಳ್ಕೊಂಡು ಹೋಗ್ತಾ ಇದೆ. ಅದರಲ್ಲೂ ಎಷ್ಟೋ ಜನರಲ್ಲಿ ಈ ಒಂದು ಕಾಯಿಲೆ ಬಗ್ಗೆ ಯಾವ ರೀತಿ ಆಲೋಚನೆ ಇದೆ ಅಂದರೆ ಒಂದ್ಸಲ ಈ ಕಾಯಿಲೆ ಕಾಣಿಸ್ಕೊಂಡಿದ್ದೇನ ಸೊ ಇದಕ್ಕೆ ಆಪರೇಷನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ, ಆಪರೇಷನ್ಗೆ ಹೋಗಬೇಕು ಅನ್ನೋ ಥರ ಆಲೋಚನೆ ಎಷ್ಟೋ ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಕಾಯಿಲೆಗೆ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಸರ್ಜರಿ ಅಥವಾ ಆಪರೇಷನ್ ಅಗತ್ಯ ಇಲ್ಲ, ಮೆಡಿಕೇಷನ್ ಮುಖಾಂತರನೇ ಅದನ್ನು ಪರ್ಮನೆಂಟಾಗಿ ಹೋಗ್ಲಾಡ್ಸೋಕ್ಕೆ ಮೆಡಿಕೇಷನ್ ಅದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನರಲ್ಲಿ ಹೆಲ್ಪ್ ಕೂಡ ಆಗ್ತಾ ಇದೆ, ಪರ್ಮನೆಂಟ್ ಸೊಲ್ಯೂಷನ್ ಕೂಡ ತಗೊಳ್ತಾ ಇದ್ದಾರೆ. ಸೊ ಅದರಲ್ಲೂ ಜನರಲ್ಲಿ ಈ ಒಂದು ಕಾಯಿಲೆ ನಾವು ನೋಡ್ತಕ್ಕಂಥ ಒಂದು ಭಾಗ ನೋಡೋದಾಗಿದೆ ದೇಹದಲ್ಲಿ, ಸೊ ಬೇಸಿಕಲಿ ಇದು ಕಾಲು ಭಾಗದಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಆ ಒಂದು ಕಾಲಲ್ಲಿ ನೋಡೋದಾಗಿದ್ರೆ ಒಂದು ತೊಡೆ ಭಾಗ ಆಗಿರ್ಬೋದು ಅಮ್ಮ, ಬಿಟ್ಟರೆ ಮೀನ್ ಖಂಡ ಅಂತ ಹೇಳ್ತೀವಿ. ಅಂದರೆ ಈ ಒಂದು ನೀ ಜಾಯಿಂಟ್ ಕೆಳಗಡೆ ಇರೋ ಭಾಗ ಏನಿದೆ ಆ ಒಂದು ಭಾಗನ ನಾವು ಮೀನ್ ಖಂಡ ಅಂತ ಹೇಳ್ತಾ ಇರ್ತೀವಿ. ಸೊ ಆ ಒಂದು ಜಾಗದಲ್ಲಿ ಬಿಟ್ಟೆ ತೊಡೆ ಭಾಗದಲ್ಲಿ ಈ ಒಂದು 2 ಭಾಗದಲ್ಲಿ ಈ ಒಂದು ಕಾಯಿಲೆ ತುಂಬಾ ಕಾಮನ್ ಆಗಿ ಬರುವಂಥದ್ದು. ಸೊ ಹಾಗಿದ್ರೆ ಈ ಕಾಯಿಲೆ ಅಂದರೆ ಏನು, ಇದನ್ನು ಡಿಫೈನ್ ಮಾಡೋದಾಗಿದ್ರೆ ವೆರಿಕೋಸ್ ವೇನ್ಸ್ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್ ಡೈಲೇಟೆಡ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗುವಂಥದ್ದು,
ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ಡು ಸ್ಲೋ ಆಗಿ ಸೊ ಗಂಟಾಗಿ ಫಾರ್ಮ್ ಆಗ್ತಾ ಬಂದುಬಿಟ್ಟು ಸೊ ಆ ಭಾಗನೇ ಕಂಪ್ಲೀಟ್ ಬ್ಲಾಕ್ ಆಗುವಂಥದ್ದು. ಸೊ ಆ ಒಂದು ಸ್ಥಿತಿನ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇದ್ದೀವಿ ಮಾ. ಸೊ ಹಾಗಿದ್ರೆ ಈ ಒಂದು ರಕ್ತನಾಳದಲ್ಲಿರೋ ರಕ್ತ ಸಂಚಾರ ಯಾವ ರೀತಿ ಇರುತ್ತೆ, ನಾರ್ಮಲ್ ಫಿಸಿಯಾಲಜಿ ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಳೋದಾಗಿದ್ರೆ, ಸೊ ನಮ್ಮ ದೇಹದಲ್ಲಿರೋ ಒಂದು ನಾರ್ಮಲ್ ಫಿಸಿಯಾಲಜಿ, ಈಗ ಹೃದಯದಲ್ಲಿ ಈ ಒಂದು ಪ್ಯೂರಿಫೈ ಅಥವಾ ಶುದ್ಧ ಆಗಿರೋ ಬ್ಲಡ್ ಏನು ಕಲೆಕ್ಟ್ ಆಗುವಂಥದ್ದು, ಆ ಕಲೆಕ್ಟ್ ಆಗಿರೋ ಬ್ಲಡ್ಡು ಬಾಡಿಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂದರೆ, ಸೊ ಎರಡು ರಕ್ತನಾಳದ ಸಹಾಯದ ಮುಖಾಂತರ ದೇಹದ ಎಲ್ಲ ಕಡೆ ಈ ಒಂದು ರಕ್ತ ಸಂಚಾರ ಅನ್ನೋದು ಆಗ್ತಾ ಇರುತ್ತೆ. ಸೊ ಆ ಒಂದು ಎರಡು ರಕ್ತನಾಳಗಳು ನೋಡೋದಾಗಿದ್ರೆ, ಒಂದನ್ನು ಆರ್ಟ್ರಿ ಅಂತ ಕರಿತೀವಿ ಮಾ, ಇನ್ನೊಂದನ್ನು ವೇನ್ಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಎರಡು ರಕ್ತನಾಳದಲ್ಲಿ ಈ ಆರ್ಟ್ರಿ ಅನ್ನೋ ಒಂದು ರಕ್ತನಾಳ ಏನಿದೆ ಅದರಲ್ಲಿ ಶುದ್ಧವಾದ ರಕ್ತನ ಕ್ಯಾರಿ ಮಾಡಿಕೊಂಡು ದೇಹದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಆ ಒಂದು ಬ್ಲಡ್ನ ಸಹಾಯದಿಂದ ಏನಾಗ್ಬಿಡುತ್ತೆ, ಎಲ್ಲ ಪಾರ್ಟ್ಸ್ಗಳು ಆಕ್ಟಿವ್ ಆಗಿ ಫಂಕ್ಷನ್ ಅಥವಾ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ಎಲ್ಲ ಫಂಕ್ಷನ್ ನಾರ್ಮಲ್ ಆಗುತ್ತೆ, ಅದೇ ಒಂದು ಬ್ಲಡ್ಡು ಅಶುದ್ಧ ಯಾವಾಗ ಆಗಕ್ಕೆ ಶುರು ಆಗಿಬಿಡುತ್ತೆ, ಆ ಅಶುದ್ಧ ಆಗಿರೋ ಒಂದು ಬ್ಲಡ್ಡು ವೇನ್ಸ್ಗಳ ಸಹಾಯದ ಮುಖಾಂತರ ಮತ್ತೆ ಹಾರ್ಟಿಗೆ ಪಂಪ್ ಆಗುವಂಥದ್ದು. ಸೊ ಹಾಗಾಗಿ ಆ ಒಂದು ವೇನ್ಸ್ಗಳ ಮುಖಾಂತರ ಈ ಒಂದು ಅಶುದ್ಧವಾದ ರಕ್ತ ಏನು ಪಂಪ್ ಆಗ್ತಾ ಇರುತ್ತೆ, ಆ ಒಂದು ಅಶುದ್ಧವಾದ ರಕ್ತದಲ್ಲಿ ಈ ಒಂದು ಕ್ಲಾಟ್ಸ್ ಅನ್ನೋದು ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಹಾಗಾಗಿ ವೆರಿಕೋಸ್ ಆರ್ಟ್ರಿ ಅಂತ ನಾವು ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ, ವೆರಿಕೋಸ್ ವೇನ್ಸ್ ಅಂತಲೇ ಹೇಳ್ತಾ ಇರ್ತೀವಿ ಮಾ ಕಾಯಿಲೆಯಲ್ಲಿ. ಅಂದರೆ ಮೋರ್ ದೆನ್ 95-98% ಆಫ್ ಕೇಸಸ್ ಏನಿದ್ದಾವೆ, ಈ ಒಂದು ಬ್ಲಾಕೇಜಸ್ ಏನು ನೋಡ್ತಾ ಇದ್ದೀವಿ ವೇನ್ಸ್ಗಳಲ್ಲಿ, ಈ ಒಂದು ಬ್ಲಾಕೇಜಸ್ ಅನ್ನೋದು ನಾವು ನೋಡ್ತಕ್ಕಂಥದ್ದು. ಸೊ ಈ ರೀತಿ ಈ ಒಂದು ಬ್ಲಾಕೇಜಸ್ ಅನ್ನೋದು ಬರ್ತಾ ಇದೆ ಅಂದರೆ ಆ ಒಂದು ವೇನ್ಸ್ಗಳಲ್ಲಿ ಯಾವ ರೀತಿ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಇರುತ್ತೆ ಅಂತ ತಿಳಿಸ್ಬೋದು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲ್ ರೆಡಿ ಇದ್ದಾರೆ, ಮೈಸೂರಿನಿಂದ ರವಿಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ಹಲೋ ರವಿಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಡಾಕ್ಟರ್ ಪ್ರಶಾಂತ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸರ್, ಹೇಳಿಪ್ಪ ಏನ್ ಸಮಸ್ಯೆ ಆಗಿತ್ತು? ಸರ್ ನಮಗೆ ಕಾಲು ಏಟ್ ಆಗಿತ್ತು, ಬಿದ್ದಿ ಒಂದ್ ತಿಂಗಳಿಂದ. ಓಕೆ, ಅದು ಕಾಲಲ್ಲಿ ಉಪ್ತಾ ಉಪ್ಪ ರಕ್ತ ಉಪ್ಕೊಳಕ್ ಉಪ್ತಾ ಇರ್ತಿರುತ್ತೆ, ಮತ್ತೆ ಅದು ಎಲ್ಲಾರು ಒಂದ್ ಸ್ವಲ್ಪ ದೂರ ನಡೆದ್ರೆ ಮತ್ತೆ ಊದ್ಕೊಬಿಡ್ತೀವಿ, ಊತ ಜಾಸ್ತಿ ಬರುತ್ತೆ. ನಿಜವಾಗ್ಲು. ಸೊ ಅದಕ್ಕೇನ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಈಗ? ಅದೇ ಸರ್, ಹೋಗಿದ್ದು ಹಾಸ್ಪಿಟಲ್ ಮಾತ್ರೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರೆ ಆದ್ರೂ ಊತ ಕಮ್ಮಿ ಆಗ್ತಾ ಇಲ್ಲ ಅದು. ಓಕೆ, ಅಂದ್ರೆ ಏನಂತ ಡೈಗ್ನೋಸ್ ಮಾಡಿದ್ದಾರೆ, ಏನ್ ಸಮಸ್ಯೆಯಿಂದ ಆ ರೀತಿ ಮೇಲ್ಗಡೆ ಲಕ್ಷಣ ಕಾಣಿಸ್ತಾ ಇದೆ? ಪೆಟ್ ಆಗಿತ್ತು ಒಂದ್ ಸ್ವಲ್ಪ, ಅದಕ್ಕೆ ಮಾತ್ರೆ ಕೊಡ್ತಾ ಇದ್ರೆ ಅದೇನಿಲ್ಲ, ಊತ ಕಮ್ಮಿ ಆಗುತ್ತೆ ಅಂತ ಮೆಡಿಸಿನ್ ಕೊಟ್ಟಿದ್ದಾರೆ. ಅಂದ್ರೆ ಕರೆಕ್ಟ್ ಆಗಿ ಏನ್ ಸಮಸ್ಯೆ ಇದೆ ಅಂತ ಇನ್ನು ಹೇಳಿಲ್ಲ. ಓಕೆ, ಸೊ ಮೇನ್ ಅದೇ ತಪ್ಪಾಗ್ತಾ ಇರೋದು, ಎಷ್ಟೋ ಪೇಷಂಟ್ ಅಲ್ಲಿ ನೋಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಕಾಯಿಲೆ ಏನಿದೆ ಅನ್ನೋದು ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ಅದನ್ನ ಕರೆಕ್ಟ್ ಆಗಿ ಡೈಗ್ನೋಸ್ ಮಾಡ್ಕೊಳ್ತೀವಿ ಅವಾಗಲೇ ಕರೆಕ್ಟ್ ಆಗಿ ಮೆಡಿಕೇಶನ್ ನಾವು ಕೊಡೋದ್ರಲ್ಲಿ ಹೆಲ್ಪ್ ಆಗೋದು. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳಗತ್ತಾ ಇಲ್ಲ. ಮೈಸೂರು ಅಂತ ಇದ್ದೀರಾ, ಮೈಸೂರಲ್ಲೂ ಬ್ರಾಂಚ್ ಇದೆ, ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಥ್ರೂ ಎಕ್ಸಾಮಿನೇಷನ್ ಫಸ್ಟ್ ಯಾವೊಂದು ಕಾರಣದಿಂದ ನಿಮ್ಮಲ್ಲಿ ಯಾವ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ತಾ ಇದೆ ಅಂತ ತಿಳ್ಕೊಂಬಿಟ್ಟು ಸೂಕ್ತವಾದ ಮೆಡಿಕೇಶನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮೆಡಿಸಿನ್ಸಿಂದ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಬೋದು ನೋಡಿ. ನಮಸ್ಕಾರ ರವಿಕುಮಾರ್ ಅವರೇ. ಡಾಕ್ಟರ್ ಹೇಳಿದ ಹಾಗೆ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡೋದ್ರಿಂದ ವೆರಿಕೋಸ್ ವೇನ್ ಸಮಸ್ಯೆ ಅಥವಾ ಇನ್ನಿತರೆ ಸಮಸ್ಯೆಗಳು ಇತ್ತು ಅಂದರೂ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಕ್ಕತ್ತೆ. ಮೈಸೂರಿನಿಂದ ಕರೆ ಮಾಡಿದ್ದೀರಾ, ಮೈಸೂರಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿಯ ಶಾಖೆ ಇದೆ, ಅಲ್ಲಿಗೆ ಭೇಟಿ ನೀಡಿ ಬೆಸ್ಟ್ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಹನುಮೇಗೌಡ ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮೇಗೌಡ ಅವರೇ. ನಮಸ್ಕಾರ. ಡಾಕ್ಟರ್ ಪ್ರಶಾಂತ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ ಹಲೋ ಹನುಮೇಗೌಡ ಅವರೇ, ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಡಾಕ್ಟರ್, ಇನ್ನು ಈ ವೆರಿಕೋಸ್ ವೇನ್ ಅನ್ನುವಂತಹ ಸಮಸ್ಯೆ ಯಾವ ಕಾರಣದಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಕೆಲವೊಂದ್ಸಲ ಸಿಂಪ್ಟಮ್ಸೇ ಕಾಣಿಸೋದಿಲ್ಲ ಅಂತ ಹೇಳ್ತಾ ಇದ್ರಿ. ಇನ್ನು ಜೆನೆಟಿಕ್ ಫ್ಯಾಕ್ಟರ್ ಇಂದ ಈ ಸಮಸ್ಯೆ ಬರುವಂತಹ ಚಾನ್ಸಸ್ ಇರುತ್ತಾ, ಬರುತ್ತೆ ಅನ್ನೋದಾದ್ರೆ ಯಾವ ಏಜ್ ಅಲ್ಲಿ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ? ಸೊ ಒಂದು ಇಲ್ಲಿ ಕಾರಣಗಳು ಎಷ್ಟೋ ಜನರಲ್ಲಿ ನಾವು ಹೇಳ್ತಾ ಇರ್ತೀವಿ, ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಈ ಒಂದು ಸಮಸ್ಯೆ ಬರುತ್ತೆ, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡಾಗ ಈ ಒಂದು ಸಮಸ್ಯೆ ಕಾಡೋ ಚಾನ್ಸಸ್ ಇದೆ, ಅಥವಾ ಎಷ್ಟೋ ಜನ ಹೇಳ್ತಿರ್ತಾರೆ ಈಗ ವೆಯ್ಟ್ ಜಾಸ್ತಿ ಇರೋರಲ್ಲಿ ಈ ಒಂದು ಕಾಯಿಲೆ ಬರುತ್ತೆ. ಆದರೆ ಫಸ್ಟ್ ಆಫ್ ಆಲ್ ಈ ಒಂದು ರಕ್ತನಾಳದ ಫಂಕ್ಷನ್ ನಾರ್ಮಲ್ ಆಗಿರಬೇಕು ಅಂದರೆ ಆ ರಕ್ತನಾಳದಲ್ಲಿರೋ ಪಾರ್ಟ್ಸ್ಗಳ ಫಂಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಮಾ. ಯಾಕಂದರೆ ಒಂದು ರಕ್ತನಾಳದಲ್ಲಿ ವ್ಯಾಲ್ವ್ಸ್ ಅಂತ ಹೇಳ್ತೀವಿ, ಎಂಡ್ ಭಾಗದಲ್ಲಿ ಆ ವ್ಯಾಲ್ವ್ಸ್ಗಳ ಫಂಕ್ಷನ್ ಎಷ್ಟು ಮುಖ್ಯ ಆಗಿರುತ್ತೆ, ಅದೇ ಥರ ಮಧ್ಯಭಾಗದಲ್ಲಿ ಲೀಫ್ಲೆಟ್ಸ್ ಅಂತ ಕರಿತೀವಿ ಮಾ, ಅದನ್ನು ನಾವು ಕನ್ನಡದಲ್ಲಿ ಕವಾಟಗಳಂತ ಹೇಳ್ಬೋದು. ಸೊ ಈ ಎರಡು ಭಾಗಗಳೇನಿದೆ, ಪಾರ್ಟ್ಸ್ಗಳೇನಿದೆ, ಯಾರಲ್ಲಿ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ
ಅವರಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆನೇ ಬರೋ ಚಾನ್ಸಸ್ ಇರೋದಿಲ್ಲ. ಯಾರಲ್ಲಿ ಅದೇ ಒಂದು ಕವಾಟಗಳು ಡ್ಯಾಮೇಜ್ ಆಗ್ತಾ ಇದೆ, ಅದ್ರ ಫಂಕ್ಷನ್ ನಡೀತಾ ಇಲ್ಲ, ಅಥವಾ ವಾಲ್ವ್ಸ್ಗಳು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಅದ್ರ ಫಂಕ್ಷನ್ ಅದು ಆಗ್ತಾ ಇಲ್ಲ, ಆ ಒಂದು ಕಂಡೀಷನಲ್ಲಿ ಈ ಒಂದು ರಕ್ತನಾಳದ ಉಬ್ಬುವಿಕೆಯನ್ನು ನೋಡ್ತಾ ಇದ್ದೀವಿ. ಸೊ ಆ ರೀತಿ ಆ ವಾಲ್ವ್ಸ್ಗಳು ಯಾವಾಗ ಡ್ಯಾಮೇಜ್ ಆಗುತ್ತೆ, ಒಂದು ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಜನರಲಿ ಈ ಒಂದು ನಾರ್ಮಲ್ BMI ಅಂತ ಏನು ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಆ ವೇಟ್ ಅನ್ನೋದು ಸೊ ಕಂಟ್ರೋಲ್ ತಪ್ಪಿ ನಮ್ಮ ವೇಟ್ ಬೆಳೀತಾ ಇದೆ. ಸೊ ಆ ಒಂದು ಓವರ್ ವೇಟಿಂದ ಏನಾಗ್ತಾ ಬರುತ್ತೆ, ದೇಹದ ತೂಕ ಎಲ್ಲ ಕಾಲ ಮೇಲೆ ಬೀಳೋದಕ್ಕೆ ಶುರು ಆಗೋದು. ಆ ಒಂದು ತೂಕ ತಡ್ಕೊಳಕ್ಕಾಗದೆ ಆ ಒಂದು ರಕ್ತನಾಳದ ಫಂಕ್ಷನ್ ಸ್ಲೋ ಆಗಿ ಕಮ್ಮಿ ಆಗುವಂಥದ್ದು, ಪ್ಲಸ್ ಅದೇ ರೀತಿ ವಾಲ್ವ್ಸ್ಗಳು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಒಬಾಸಿಟಿ ಒಂದು ಕಾರಣ ಆಗ್ತಾ ಇದೆ. ಎರಡನೇದಾಗಿ ನಾನು ಇಷ್ಟಕ್ಕೆ ಮುಂಚೆ ಹೇಳಿರೋ ಪ್ರಕಾರ ವರ್ಕ್ ಪ್ರೊಫೈಲ್ ಅಮ್ಮ, ಈಗ ಮಾಡುವಂಥ ಕೆಲಸ ಈಗ ಮೋರ್ ದೆನ್ 8 hours 12 hours ಅಟ್ ಎ ಟೈಮ್ ಒಂದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿ ಮಧ್ಯದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಿಲ್ಲ, ಆ ಒಂದು ಮೂಮೆಂಟ್ ಅನ್ನೋದೇ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಆ ಒಂದು ರಕ್ತನಾಳದ ಮೇಲೆ ಪ್ರೆಷರ್ ಅನ್ನೋದು ಬೀಳಕ್ಕೆ ಶುರು ಆಗೋದು. ಸೊ ಅದು ಕೂಡ ಕಾರಣ ಆಗ್ತಾ ಇದೆ ಎಷ್ಟೋ ಜನರಲ್ಲಿ ಅಂತ ತಿಳಿಸ್ಬೋದು. ಮತ್ತು ಈ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರಿಂದ, ಅದರಲ್ಲೂ ಎಕ್ಸಾಂಪಲ್ ನೋಡ್ಬೋದು, ಈಗ ಟ್ರಾಫಿಕ್ಕಲ್ಲಿ ಪೊಲೀಸರು ನಿಂತ್ಕೊಂಡೇ ಇರ್ತಾರೆ ಕಂಟಿನ್ಯೂಸ್ ಆಗಿ, ಅಥವಾ ಬಸ್ ಕಂಡಕ್ಟರ್ಸ್ ಆಗಿರ್ಬೋದು, ಈಗ ಕಂಟಿನ್ಯೂಸ್ ಆಗಿ ಆ ಒಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಸೊ ಆ ರಕ್ತದ ಮೇಲೆ ಒತ್ತಡ ಅನ್ನೋದು ಬೀಳಕ್ಕೆ ಶುರು ಆಗೋದು. ಸೊ ಯಾವಾಗ ಆ ಒಂದು ರಕ್ತನಾಳದ ಮೇಲೆ ಒತ್ತಡ ಬೀಳ್ತಾ ಇದೆ ಅಂದಾಗ ಸೊ ಆಟೋಮೆಟಿಕಲಿ ರಕ್ತ ಸಂಚಾರದಲ್ಲೂ ಕೂಡ ವ್ಯತ್ಯಾಸ ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ಅದು ಕೂಡ ಕಾರಣ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಮತ್ತು ಈಗ ಇಷ್ಟಕ್ಕೆ ಮುಂಚೆ ಒಬ್ಬ ಕಾಲರಲ್ಲೂ ಹೇಳ್ತಾ ಇದ್ರು, ಆಫ್ಟರ್ ಒಂದು ಮೆಕ್ಯಾನಿಕಲ್ ಇಂಜುರಿ ಅಂದರೆ ಬಿದ್ದಿರ್ತೀವಿ, ಸೊ ಪೆಟ್ಟಾದಾಗ ಒಳಪೆಟ್ಟಲ್ಲಿ ರಕ್ತನಾಳಕ್ಕೂ ಏನಾದರೂ ಇಫೆಕ್ಟ್ ಆಗಿದೆನಾ, ಸೊ ಆ ಒಂದು ಕಂಡೀಷನಲ್ಲಿ ಏನಾಗ್ಬಿಡುತ್ತೆ, ಆ ಒಂದು ರಕ್ತ ಸಂಚಾರ ಅನ್ನೋದು ಕಮ್ಮಿ ಆಗೋದಕ್ಕೆ ಶುರು ಆಗೋದು. ಯಾವಾಗ ಆ ಒಂದು ಬ್ಲಡ್ ಫ್ಲೋನೇ ಆಗ್ತಿಲ್ಲ, ಸೊ ಆ ಒಂದು ಕಂಡೀಷನಲ್ಲೂ ಕೂಡ ಸ್ಲೋ ಆಗಿ ಬ್ಲಡ್ ಅನ್ನೋದು ಅಲ್ಲೇ ಕಲೆಕ್ಟ್ ಆಗ್ತಾ ಇದೆ ಅಂದಾಗ ಸೊ ಆ ಒಂದು ಕಾರಣದಿಂದ ಕೂಡ ರಕ್ತನಾಳದ ಉಬ್ಬುವಿಕೆ ಅನ್ನೋದು ಚಾನ್ಸಸ್ ಇದೆ ಅಂತ ತಿಳಿಸ್ಬೋದು. ಮತ್ತು ಈ ಒಂದು ಫೀಮೇಲ್ಸಲ್ಲಿ ನೋಡ್ತಾ ಇರ್ತೀವಿ, ಅದು ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಎರಡು ಕಾರಣಗಳನ್ನು ನೋಡ್ತಾ ಬರ್ಬೋದು. ಒಂದು ಹಾರ್ಮೋನ್ಸ್ ಲೆವೆಲ್ಸಲ್ಲಿ ವ್ಯತ್ಯಾಸ ಅನ್ನೋದು ಕಾಡ್ತಾ ಇರುತ್ತೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ, ಅದರ ಜೊತೆಗೆ ದೇಹದ ತೂಕ ಕೂಡ ಬೆಳೀತಾ ಇರುತ್ತೆ. ಈ ಎರಡು ಕಾರಣಗಳ ಮುಖಾಂತರ ಏನಾಗ್ತಾ ಬರುತ್ತೆ, ಸ್ಲೋ ಆಗಿ ರಕ್ತನಾಳದ ಫಂಕ್ಷನ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಏನಾದರೂ ಈ ಒಂದು ಕಾಯಿಲೆ ಕಾಣಿಸ್ಕೊಂಡಿದೆ ಅಂದಾಗ ಸೊ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಈ ಒಂದು ಕಾಯಿಲೆ ನಿಮ್ಮ ಪ್ರೆಗ್ನೆನ್ಸಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಒನ್ಸ್ ಡೆಲಿವರಿ ಆಗಿದೆ, ಸೊ ನಾರ್ಮಲ್ ಆಗಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂದಾಗ ನೆಕ್ಸ್ಟು ಆ ಒಂದು ಕಾಯಿಲೆ ಬಗ್ಗೆ ಟ್ರೀಟ್ಮೆಂಟ್ ಅನ್ನೋದು ತಗೊಂಡು ಆ ಕಾಯಿಲೆನ ಕೂಡ ಕಂಪ್ಲೀಟ್ ಆಗಿ ಸರಿಪಡಿಸ್ಕೊಳ್ಳುವಂಥದ್ದು. ಸೊ ಇದು ಪ್ರೆಗ್ನೆನ್ಸಿಯಿಂದ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಈ ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ನ ರಿಪೀಟೆಡ್ ಆಗಿ ತಗೊಳ್ಳೋರಲ್ಲಿ, ಎಸ್ಪೆಷಲಿ ಈಗ ಅನ್ವಾಂಟೆಡ್ ಪಿಲ್ಸ್ ಆಗಿರ್ಬೋದಮ್ಮ, ಪೀರಿಯಡ್ಸ್ನ ಮುಂದೆ ಹಾಕುವಂಥದ್ದು, ಸೊ ಮನೆಯಲ್ಲಿ ಪೂಜೆ ಇದೆ ಅಥವಾ ಫಂಕ್ಷನ್ ಇದೆ ಅಂತ ಈ ಥರ ಟ್ಯಾಬ್ಲೆಟ್ ಅನ್ನೋದು ರಿಪೀಟೆಡ್ ಆಗಿ ತಗೋತಾ ಇದ್ದಾರೆ. ಸೊ ಆ ಥರ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಅನ್ನೋದು ತಗೊಂಡಾಗ ಸೊ ಆ ಒಂದು ಸಪ್ಲಿಮೆಂಟ್ ಏನು ಮಾಡುತ್ತೆ, ಲೀಫ್ಲೆಟ್ಸ್ಗಳನ್ನು ಡ್ಯಾಮೇಜ್ ಮಾಡುವಂಥದ್ದು. ಸೊ ಅದು ಕೂಡ ಕಾರಣ ಆಗ್ತಾ ಇದೆ ವೆರಿಕೋಸ್ ವೇನ್ಸ್ಗೆ ಅಂತ ತಿಳಿಸ್ಕೊಡ್ಬೋದು ಅಮ್ಮ. ಓಕೆ ಡಾಕ್ಟರ್, ಕಾರಣಗಳು ಹಲವಾರು ನೀವು ಹೇಳ್ತಾ ಇದ್ರಿ, ಜೊತೆಗೆ ಈ ವೆರಿಕೋಸ್ ವೇನ್ ಸಮಸ್ಯೆ ಇತ್ತು ಅಂತ ಅಂದರೆ ಯಾವುದೇ ಆಪರೇಷನ್ ಅಥವಾ ಸರ್ಜರಿ ಇಲ್ಲದೆ ನ್ಯಾಚುರಲಿ ಕ್ಯೂರ್ ಆಗಬೇಕು ಅನ್ನೋದಾದರೆ ನಮ್ಮ ಹೋಮಿಯೋಪತಿಯಲ್ಲಿ ಸಿಗುವಂತಹ ಮೆಡಿಸಿನ್ ಹೇಗೆ ಸಹಕಾರಿಯಾಗಿರುತ್ತೆ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಸ್ಮಾಲ್ ಬ್ರೇಕ್ ತಗೊಂಡು ಬೇಗ ವಾಪಸ್ ಆಗ್ತೀವಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ಮನೆ ಒಲೆಯಲ್ಲಿ ಮಾಡಿದ ಅಡುಗೆ ಇನ್ನಷ್ಟು ರುಚಿಯಾಗಿರುತ್ತೆ ಆಧಾರ್ನಿಂದ ಗ್ಯಾಸ್ ಸಬ್ಸಿಡಿ ಹಣ ಬ್ಯಾಂಕ್ ಖಾತೆಗೆ ಬಂದಾಗ. ಸರ್ ಐಡಿ, ನಿಮ್ಮ ಪಾಸ್ಪೋರ್ಟ್ ಬಂದಿದೆ. ವಿಳಂಬವಿಲ್ಲ, ಜಂಜಾಟವಿಲ್ಲ, ಆಧಾರ್ನಿಂದ ಪಾಸ್ಪೋರ್ಟ್ ಆಗಲು ತಡವೇ ಇಲ್ಲ. ನಿಮ್ಮ ನಾಳೆಯನ್ನು ಉತ್ತಮವಾಗಿಸಲು ಇಂದೆ ವಿಭಿನ್ನ ಸೇವೆಗಳನ್ನು ಆಧಾರ್ ಮೂಲಕ ದೃಢಪಡಿಸಿ. ನನ್ನ ಆಧಾರ್ ನನ್ನ ಗುರುತು. ಯಾವ ಹಕ್ಕಿ ವರ್ಷದಿಂದ ಬಳಸ್ತಿದ್ದೀನಿ, ಏನು 9x ಬರುತ್ತೆ, ಮತ್ತೆ 10x, ಮತ್ತೆ 11, ಮತ್ತೆ 25x, ಹಣ ಉಡಾಯಿಸ್ತಾ ಇರ್ತೀಯ ಗೂಬೆ. ಪಾಪ್ಸ್ ಫ್ಲಿಪ್ಕಾರ್ಟ್ ಬೈಬ್ಯಾಕ್ ಗ್ಯಾರಂಟಿ, ಹೊಸ ಫೋನ್ ತಗೊಳ್ಳುವಾಗಲೇ ಅದರ ಎಕ್ಸ್ಚೇಂಜ್ ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಲೇಟೆಸ್ಟ್ ಫೋನ್ ಬಂದಾಗೆಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇರೋದು. ಬೈ ದ ವೇ, ಗೂಬೆ ನಾನಲ್ಲ ಪಾಪ್ಸ್, ಇದು ದ ಗ್ರೇಟ್ ಬೆಂಗಾಲ್ ಈಗಲ್ ಔಲ್. ನೈಸ್, ಥ್ಯಾಂಕ್ಸ್. ಯು ವಾಂಟ್ ಟು ಸೀ ಮೋರ್? ಬೈ ಬ್ಯಾಕ್ ಗ್ಯಾರಂಟಿ, ಯಾಕಂದ್ರೆ ಇಂಡಿಯಾ ಏನ್ ಕೇಳುತ್ತೋ ನಾವು ಅದನ್ನ ಮಾಡ್ತೀವಿ. ಫ್ಲಿಪ್ಕಾರ್ಟ್, ಹೊಸ ಇಂಡಿಯಾ ಜೊತೆ.
ಶಾರಣ್ಣ, ನೀನ್ ಟ್ರಕ್ ಓಡಿಸ್ತಾ ಇದ್ಯಾ? ಎಷ್ಟು ಕುಲುಕಾಟ! ಇದನ್ನ ಟರ್ಬ್ಯುಲೆನ್ಸ್ ಅಂತ ಕರೀತಾರೆ. ಮತ್ತು ನಾನು ರಾಮ್ ಪ್ರಸಾದ್. ದೇವರು ಒಳ್ಳೇದ್ ಮಾಡ್ಲಿ. ಹೋಟೆಲ್ ಸೇವ್ ಯು. ಅದೇ ಹೋಟೆಲ್ ನಾನು ಬಹಳ ಶಿಫಾರಸು ಮಾಡಿಸಿದೆ, ಆಗ 10% ಡಿಸ್ಕೌಂಟ್ ಸಿಕ್ತು. ಬರೀ 10%? ಇಷ್ಟು ಮಾಡೋ ಬದಲು MMT ಅಲ್ಲಿ ಬುಕ್ ಮಾಡಿದ್ರೆ? MMT ಮೇಕ್ ಮೈ ಟ್ರಿಪ್ ಹೋಟೆಲ್ಸ್ ಬುಕ್ ಮಾಡಿ ಅತ್ಯುತ್ತಮ ಬೆಲೆ ಗ್ಯಾರಂಟಿ. ಮತ್ತೆ ಇದಕ್ಕಿಂತಲೂ ಅಗ್ಗದ ಡೀಲ್ಸ್ ಎಲ್ಲಿಯಾದ್ರೂ ಸಿಕ್ಕಿದ್ರೆ ವ್ಯತ್ಯಾಸದ ದ್ವಿಗುಣ ಹಣ ವಾಪಸ್. ಟರ್ಬ್ಯುಲೆನ್ಸ್, ಇದಕ್ಕೆ ಕುಲುಕಾಟ ಅಂತಾರೆ. ಮಗು ರಾಮ್ ಪ್ರಸಾದ್, ಶಿಫಾರಸಿನ ಚಕ್ರದಲ್ಲಿ ಯಾಕೆ ಬೀಳ್ತೀಯ? ಇಡೀ ಭಾರತ ಮೇಕ್ ಮೈ ಟ್ರಿಪ್ ನಲ್ಲಿ ಪ್ರಯಾಣ ಮಾಡುವಾಗ ಇನ್ನು ಮುಂದೆ ಶಿಫಾರಸು ಬೇಡ. ಮೇಕ್ ಮೈ ಟ್ರಿಪ್ ಡೌನ್ಲೋಡ್ ಮಾಡು. ಫೆವಿಕಾಲ್ ಮರೀನ್ ಬಳಸ್ಲಿಲ್ವಾ? ಮತ್ ಯಾವ ಮರೀನ್ ಬಳಸಿದ್ದು? ಫೆವಿಕಾಲ್ ಮರೀನ್ ನಿಜವಾದ ವಾಟರ್ ಪ್ರೂಫ್ ಅಡೆಸಿವ್. ಸರ್ ಹೇಳಿ, ಬೇಗ ಐಸ್ಟಿ ಕುಡಿಸಿ. ಸಿಕ್ಕಾಪಟ್ಟೆ ಸೆಕೆ, ಸೆಕೆಯಲ್ಲಿ ಬಿಸಿ ಬಿಸಿ ಟೀ. ನಿಮ್ದು ಇದೊಳ್ಳೆ ಜೋಕ್ ಆಯ್ತಲ್ಲ. ಈಗ ನೋಡಿ, ಅರೆ ಟೀ ಜೊತೆ ಪಕೋಡ ಇದ್ರೆ ಸ್ವಲ್ಪ ಚಳಿ ಆಗ್ತಾ ಇದೆ. ಲಾಯ್ಡ್ ವೈಫೈ ಇನ್ವರ್ಟರ್ ಎಸಿ, ಇದರ 4D ಎಕ್ಸ್ಪ್ರೆಸ್ ಕೂಲಿಂಗ್ ಇಂದ ಇದು ತಟ್ಟನೆ ತಂಪಾಗಿಸುತ್ತೆ ಕೋಣೆಯನ್ನ. ಅದಕ್ಕೆ ಲಾಯ್ಡ್ ತಗೊಳ್ಳಿ, ಖುಷಿಯನ್ನು ಆನ್ ಮಾಡಿ. ಮೀನಾಕ್ಷಿ TMT ಅದನ್ನು ಸಾಧ್ಯವಾಗಿಸುತ್ತದೆ. ಮೀನಾಕ್ಷಿ TMT ಇನ್ ಸ್ಟ್ರಕ್ಚರಲ್ ಸ್ಟೀಲ್ಸ್, ಸದೃಢ ಸಂಬಂಧ, ನಂಬಿಕೆ ಅನುಬಂಧ. ಇವನಿಗೆ ಏನಾಯ್ತು? ಬರ್ಡೇ ಇವಂದು. ಹಾಗಿದ್ರೆ ಪಾರ್ಟಿ. ಲೈಟ್ಸ್ ಔಟ್. ಕತ್ಲಲ್ಲಿ ಪಾರ್ಟಿನಾ? ವಾಟ್ ಎ ಲವ್ಲಿ ರೈಡ್. ಇಟ್ಸ್ ಸಚ್ ಎ ಸಿಂಪಲ್ ಥಿಂಗ್ ಟು ಡೂ, ಜಸ್ಟ್ ಟು ಮೇಕ್ ಥಿಂಗ್ಸ್ ರೈಟ್. ಬೇರೆಯವರ ಜೀವನ ಬೆಳಗಿಸುವುದರ ಮಜಾನೇ ಬೇರೆ. ಅದಕ್ಕೆಂದೇ ವಿ ಗಾರ್ಡ್ನ ಫ್ಯಾನ್ಸ್ LED ಲೈಟ್ಸ್ನೊಂದಿಗೆ. ಇದರಲ್ಲಿ ಮೂಡುತ್ತೆ ಸಾವಿರಾರು ಬಣ್ಣಗಳು. ವಿ ಗಾರ್ಡ್, ಬ್ರಿಂಗ್ ಹೋಮ್ ಅ ಬೆಟರ್ ಟುಮಾರೋ. ಒಬ್ಬ ರಿಯಲ್ ಸ್ಟಾರ್ ತನ್ನ ಸಂಸಾರದ ಚಾವಣಿ, ತನ್ನ ತಂದೆ ತಾಯಿಗೆ ಆಸರಿಯ ಸ್ತಂಭ. ನೀವು ನಿಮ್ಮ ಸಂಸಾರದ ರಿಯಲ್ ಸ್ಟಾರ್. SK ಸೂಪರ್ TM ಇಂಟಿಗ್ರೇಟೆಡ್ ರೋಲಿಂಗ್ ಟೆಕ್ನಾಲಜಿಯೊಡನೆ SK ಸೂಪರ್ TM2 ಫಾರ್ ರಿಯಲ್ ಸ್ಟಾರ್ಸ್. ಹೇಳ್ತಾರೆ, ಬಟನ್ ಒತ್ತಿದ್ರೆ ಸರ್ಕಾರ ಬದಲಾಗುತ್ತೆ, ಹಣೆ ಬರ ಬದಲಾಗುತ್ತೆ ಅಂತ. ಈಗ ನೀವೇ ನಿಮ್ಮ ಹಣೆ ಬರ ಬದಲಾಯಿಸ್ಕೊಳ್ಳಿ. ಪ್ರಸ್ತುತವಿದೆ ಭಾರತದಲ್ಲಿ ಮೊದಲ ಬಾರಿಗೆ GB ಟಚ್ ಅಂಡ್ ಟೈಪ್ 4G ಸ್ಮಾರ್ಟ್ ಫೋನ್, ಟಚ್ ಸ್ಕ್ರೀನ್ ಕೂಡ, ಕೀಪ್ಯಾಡ್ ಕೂಡ. ಸರ್ಕಾರ ಬಟನ್ ಒತ್ತಿ ಏಳ್ಗೆದಲ್ಲ, ಜೀವನದ ಪ್ರಯಾಣದಲ್ಲಿ ಜೀವಕ್ಕೆ ಜೀವವಾಗಿ ನಿಲ್ಲೋರ ಫೋನ್. ನಮ್ಮ ಹೋಮಿಯೋಪತಿ ಪ್ರೆಸೆನ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಪ್ರಶಾಂತ. ಡಾಕ್ಟರ್, ವೆರಿಕೋಸ್ ವೈನ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರ ಸಿಂಪ್ಟಮ್ಸ್ ಹೇಗಿರುತ್ತೆ, ಜೊತೆಗೆ ಯಾವ ಸಿಂಪ್ಟಮ್ಸ್ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ನಮ್ಮ ಹೋಮಿಯೋಪತಿಯಲ್ಲಿ ಸಿಗುವಂತಹ ಟ್ರೀಟ್ಮೆಂಟ್ ಎಷ್ಟು ಮುಖ್ಯವಾಗಿರುತ್ತೆ ತಿಳಿಸ್ಕೊಡಿ. ಸೊ ಒಂದೊಮ್ಮ ಈಗ ಕಾರಣಗಳ ಬಗ್ಗೆ ಹೇಳ್ತಾ ಇದ್ದೆ, ಅದೇ ರೀತಿ ಸಿಂಪ್ಟಮೆಟಿಕಲಿ ನೋಡಿದಾಗ ಸೊ ಪ್ರತಿಯೊಂದು ಕಾಯಿಲೆಗೂ, ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಇನಿಷಿಯಲ್ ಪೀರಿಯಡಲ್ಲಿ ಇದ್ದಾಗಲೇ ಅದಕ್ಕೆ ನಾವು ಚಿಕಿತ್ಸೆಯನ್ನು ತಗೊಂಡಾಗ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೇ ಆ ಒಂದು ಕಾಯಿಲೆನ ಸಂಪೂರ್ಣವಾಗಿ ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಆ ಒಂದು ಕಾಯಿಲೆನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಹಾಗೆ ಮುಂದೆ ಓಡ್ತಾ ಇದ್ದೀವಿ ಅಂದಾಗ ಸಮಸ್ಯೆಗಳು ಕೂಡ ಒಂದರಿಂದ ಒಂದು ಆ್ಯಡ್ ಆಗುವಂಥದ್ದು. ಆ ಥರ ಒಂದು ಸಮಸ್ಯೆನೇ ಈ ಒಂದು ವೆರಿಕೋಸ್ ವೇನ್ಸಲ್ಲೂ ಕೂಡ ನಾವು ನೋಡ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕಾಯಿಲೆ 3 grades ಹಂತ ಹಂತವಾಗಿ ಬೆಳ್ಕೊಂಡು ಹೋಗ್ತಕ್ಕಂಥದ್ದು. ಸೊ ಫಸ್ಟ್ ಗ್ರೇಡಲ್ಲಿ ಇದ್ದಾಗ ಅಸಿಂಪ್ಟಮೆಟಿಕ್ ಅಂತ ಹೇಳ್ತೀವಿ ಮಾ. ಅಂದರೆ ಮೇಲ್ಗಡೆ ಲಕ್ಷಣಗಳಂತ ಯಾವುದೇ ಲಕ್ಷಣಗಳನ್ನು ನೋಡ್ತಾ ಇರೋದಿಲ್ಲ, ಆದರೆ ಓನ್ಲಿ ಆ ಒಂದು ರಕ್ತನಾಳದಲ್ಲಿ ಊತ ಅಥವಾ ಸ್ವೆಲ್ಲಿಂಗ್ ಅನ್ನೋದು ಹುಟ್ಕೊಂಡಿರೋದು ನೋಡ್ತಕ್ಕಂಥದ್ದು. ಅದು ತೊಡೆ ಭಾಗದಲ್ಲಾಗಿರ್ಬೋದು ಅಥವಾ ಮೀನ್ ಕಂಡ ಭಾಗದಲ್ಲಾಗಿರ್ಬೋದು. ಸೊ ರಕ್ತನಾಳದಲ್ಲಿ ಒಂದು ಜಿಗ್ಸಾಕ್ ಪ್ಯಾಟರ್ನ್ ವೈಸ್, ಸೊ ಅದ್ರ ಕಲರು ಕೂಡ ಕಪ್ಪಗಾಗಿರ್ಬೋದು, ಹಸಿರು ಬಣ್ಣ ಆಗಿರ್ಬೋದು, ಸೊ ಮೇಲ್ಗಡೆ ಕಾಣಿಸೋದಕ್ಕೆ ಶುರು ಆಗುವಂಥದ್ದು. ಆ ಥರ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದಾಗ ಆ ಒಂದು ಪಿರಿಯಡಲ್ಲೇ ಅದಕ್ಕೆ ಚಿಕಿತ್ಸೆ ಅನ್ನೋದು ಪಡ್ಕೊಂಡಾಗ ಫರ್ದರ್ ಕಾಂಪ್ಲಿಕೇಶನ್ಸ್ ಅನ್ನೋದು ಇರೋದಿಲ್ಲ. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಅದರಿಂದ ಸಮಸ್ಯೆಗಳು ಆಗ್ತಾ ಇಲ್ಲ ಅಂತ ಅದನ್ನು ಮುಂದೂಡೋಕ್ಕೆ ಶುರು ಮಾಡ್ತೀವಿ, ಸೊ ಒಳಗಡೆ ಆ ಕಾಯಿಲೆ ಕೂಡ ಬೆಳ್ಕೊಂಡು ಹೋಗೋದಕ್ಕೆ ಶುರು ಆಗೋದು. ಸೊ ಯಾವ ರೀತಿ ಬೆಳೆಯುತ್ತೆ ಅಂದರೆ, ಈಗ ಬ್ಲಡ್ ಫ್ಲೋ ಅನ್ನೋದು ಆಗ್ತಾ ಇಲ್ಲ, ಅದರ ಜೊತೆಗೆ ಅಲ್ಲಿ ಕೂತ್ಕೊಂಡಿರೋದು ಅಶುದ್ಧವಾಗಿರೋ ಬ್ಲಡ್ಡು. ಅಶುದ್ಧವಾಗಿರೋ ಬ್ಲಡ್ಡು ಅಲ್ಲಿ ನಿಂತ್ಕೊಂಡಿದೆ ಅಂದಾಗ
ಅಲ್ಲಿ ಆಕ್ಸಿಜನ್ ಸಪ್ಲೈ ಕೂಡ ಆಗ್ತಾ ಇರೋದಿಲ್ಲ. ಯಾಕಂದರೆ ಶುದ್ಧವಾದ ರಕ್ತ ಅಲ್ಲಿ ಸಪ್ಲೈ ಆಗಬೇಕು ಅಂದರೆ ಈ ಒಂದು ಅಶುದ್ಧವಾದ ರಕ್ತ ಮೇಲ್ಗಡೆ ಪಾಸ್ ಆಗಲೇಬೇಕು. ಯಾವಾಗ ಆ ಒಂದು ಬ್ಲಡ್ ಪಾಸ್ ಆಗ್ತಾನೆ ಇಲ್ಲ ಮೇಲ್ಗಡೆ, ಅಲ್ಲೇ ಉಳ್ಕೊಂಡಿದೆ ಅಂದಾಗ ಶುದ್ಧವಾದ ರಕ್ತ ಆ ಒಂದು ರೀಜನಲ್ಲಿ ಸಪ್ಲೈ ಆಗೋದು ಕೂಡ ಕಮ್ಮಿ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಅದು ದಿನನಿತ್ಯ ಕಮ್ಮಿ ಆಗ್ತಾ ಇದೆ ಅಂದಾಗ ಸೊ ಸ್ಲೋ ಆಗಿ ಸರೌಂಡಿಂಗ್ ಪಾರ್ಟ್ಸ್ ಕೂಡ ಅದ್ರ ಫಂಕ್ಷನ್ ಅನ್ನೋದು ಕಮ್ಮಿ ಮಾಡೋದಕ್ಕೆ ಶುರು ಆಗೋದು. ಯಾವಾಗ ಸರೌಂಡಿಂಗ್ ಪಾರ್ಟ್ಸ್ ಕೂಡ ಅದ್ರ ಫಂಕ್ಷನ್ ಕಮ್ಮಿ ಮಾಡ್ಕೊಳ್ತಾ ಇದೆ ಅಂದಾಗ ಆ ಒಂದು ಕ್ಷಣದಲ್ಲೇ ಈ ಒಂದು ಸೆಕೆಂಡ್ ಗ್ರೇಡ್ ಸಿಂಪ್ಟಮ್ಸ್ ಅನ್ನೋದು ನಾವು ನೋಡೋದಕ್ಕೆ ಶುರು ಮಾಡ್ತೀವಿ. ಆ ಒಂದು ಸೆಕೆಂಡ್ ಗ್ರೇಡಲ್ಲಿ ಸೊ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗೋದು, ಪ್ಲಸ್ ಸ್ವಲ್ಪ ನಡೆದ್ರೆ ಸಾಕು ನೋವು ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಅದು ಕೂಡ ಎಳ್ತಾ ಬಂದಂಗೆ ನೋವು ಅನ್ನೋದು ಕಾಣಿಸೋದಕ್ಕೆ ಶುರು ಆಗುವಂಥದ್ದು. ಅದರ ಜೊತೆಗೆ ಸ್ಲೋ ಆಗಿ ಆ ಒಂದು ರೀಜನ್ನಲ್ಲಿರೋ ಸ್ಕಿನ್ನು ಕಪ್ಪಗಾಗೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಸ್ಕಿನ್ ಕಪ್ಪಗೆ ಆಗ್ತಾ ಇದೆ ಅಂದಾಗ ಸ್ಲೋ ಆಗಿ ಅದ್ರ ಜೊತೆಗೆ ಡ್ರೈನೆಸ್ ಅಂತ ಹೇಳ್ತೀವಿ, ಸ್ಕಿನ್ ಕೂಡ ಸೊ ತುಂಬ ಡ್ರೈ ಆಗೋಕ್ಕೆ ಶುರು ಆಗೋದು. ಆ ಒಂದು ಡ್ರೈನೆಸ್ಸಿಂದ ನಾವೇನದು ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಇಚ್ಚಿಂಗ್ ಆಗ್ತಾ ಇದೆ ಅಂದಾಗ ಕಂಟಿನ್ಯೂಸ್ ಆಗಿ ಯಾವಾಗ ನಾವು ಇಚ್ಚಿಂಗ್ ಮಾಡ್ತಾ ಹೋಗ್ತೀವಿ ಸ್ಕಿನ್ ಕೂಡ ಪೀಲ್ ಆಗುವಂಥದ್ದು. ಸೊ ಆ ಒಂದು ಸ್ಥಿತಿನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಕೂಡ ಕರಿತಾ ಇದ್ದೀವಿ. ಸೊ ಈ ಎಲ್ಲ ಸಿಂಪ್ಟಮ್ಸ್ಗಳು ಸೆಕೆಂಡ್ ಗ್ರೇಡಲ್ಲಿ ನಾವು ನೋಡುವಂಥದ್ದು. ಸೊ ಇದು ಆದಮೇಲೂ ನೆಗ್ಲೆಕ್ಟ್ ಆಗ್ತಾ ಇದೆ ಕಾಯಿಲೆಗೆ, ಇನ್ನು ಮುಂದೆ ಹುಡ್ತಾ ಇದ್ದಾರೆ, ಅದರಲ್ಲೂ ನೋಡ್ತಾ ಇದ್ದೀವಿ ಎಷ್ಟೋ ಜನ ಪೇಷೆಂಟಲ್ಲಿ ಆ ಥರ ಸ್ಕಿನ್ ಕಪ್ಪಗಾಗಿದೆ ನಾವೇ ಬರ್ತಾ ಇದೆ ಅಂದಾಗ ಆಯಿಂಟ್ಮೆಂಟ್ ಹಚ್ಚೋದು, ಅಂದರೆ ಸ್ಕಿನ್ ಸಮಸ್ಯೆ ಏನಾದರೂ ಬಂದಿದೆ ಅಂದ್ಕೊಂಡು ಸ್ಕಿನ್ಗೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇರ್ತಾರೆ. ಆದರೆ ಒಳಗಡೆ ರಕ್ತ ಸಂಚಾರ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಸ್ಕಿನ್ ಅದ್ರ ಕ್ವಾಲಿಟಿ ಅನ್ನೋದು ಕಳ್ಕೊಳ್ತಾ ಇರುತ್ತೆ ಹೊರತಾಗಿ. ಸೊ ಮೇಲ್ಗಡೆ ಸ್ಕಿನ್ ಸಮಸ್ಯೆ ಅಂತೂ ಅಲ್ಲ ಅದು. ಆ ರೀತಿ ಮೇಲ್ಗಡೆಯಿಂದ ಕಾಯಿಲೆನ ಮುಚ್ಚಾಗ್ತಾ ಹೋದಷ್ಟು ಒಳಗಡೆ ಅದು ಬೆಳೀತಾನೆ ಇರುತ್ತೆ. ಆ ಬೆಳೆಯೋದ್ರ ಜೊತೆಗೆ ಸ್ಲೋ ಆಗಿ ಥರ್ಡ್ ಗ್ರೇಡಿಗೆ ಯಾವಾಗ ಈ ಒಂದು ಕಾಯಿಲೆ ರೀಚ್ ಆಗ್ತಾ ಇದೆ ಅಂದಾಗ ಸೊ ಆ ಒಂದು ಅಲ್ಸರ್ಸ್ ಅಥವಾ ಸಣ್ಣ ಸಣ್ಣ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಯಾವಾಗ ಆ ಒಂದು ಗಾಯಗಳು ಆಗ್ತಾ ಇದೆ ಅಂದಾಗ ಆ ಅಲ್ಸರ್ಸ್ ಆದಮೇಲೂ ಕೂಡ ಎಷ್ಟೋ ಜನ ಮೇಲ್ಗಡೆಯಿಂದ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಕ್ರೀನ್ ಗ್ರಾಫ್ಟಿಂಗಲ್ಲಿ ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಸ್ಕಿನ್ ತಗೊಂಡು ಆ ಒಂದು ರೀಜನಲ್ಲಿ ಸ್ಕಿನ್ನ ಸರ್ಜರಿ ಮುಖಾಂತರ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಆದರೆ ಎಷ್ಟೇ ಅದನ್ನು ಟ್ರೈ ಮಾಡ್ತಾ ಹೋದರೂ ಒಂದು 6 ತಿಂಗಳು ವರ್ಷದವರೆಗೂ ಸ್ವಲ್ಪ ಆರಾಮಾಗಿರ್ಬೋದು, ಹೊರತಾಗಿ ಒಳಗಡೆ ಯಾವಾಗ ಪಾರ್ಟ್ಸ್ಗಳು ಕಳ್ಕೊಂಡು ಹೋಗ್ತಾ ಇದೆ ಅಂದಾಗ ಮೇಲ್ಗಡೆ ಎಷ್ಟೇ ಮುಚ್ಚಿಟ್ರು ಕೂಡ ಸೊ ಇಟ್ ಲಾಸ್ಟ್ ಕಾಲೇ ಕಳ್ಕೋಬೇಕು ಅನ್ನೋ ಸ್ಥಿತಿಗೆ ರೀಚ್ ಆಗುವಂಥ ಸಮಸ್ಯೆ ಈ ಒಂದು ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದಮ್ಮ. ಸೊ ಇಷ್ಟೆಲ್ಲ ಸಿಂಪ್ಟಮ್ಸು ಅಥವಾ ಕಾಯಿಲೆಯಲ್ಲಿ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ವೈಸ್ ಕೂಡ ಸೊ ಯಾವುದೇ ರೀತಿ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಕೇಷನ್ ಮುಖಾಂತರ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರೆ ಮೇಲ್ಗಡೆ ಸಿಂಪ್ಟಮೆಟಿಕಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಯಾರಿಗೇ ಆಗಲಿ ನಾವು. ಯಾಕಂದರೆ ನೋವು ಬಂತು ಅಂತ ಅದಕ್ಕೆ ಕೊಟ್ಟೆ ಅಥವಾ ಸ್ಕಿನ್ ಕಲರ್ ಕಪ್ಪಗಾಯಿತು ಅಂತ ಅದಕ್ಕೆ ಕೊಟ್ಟೆ, ಗಾಯಗಳಾಯಿತು ಅಂತ ಅದಕ್ಕೆ ಕೊಟ್ಟೆ ಅಂತೆಲ್ಲ. ಸೊ ಒಳಗಡೆ ಏನು ಕಾರಣದಿಂದ ಈ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇದೆ, ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಯಾಕೆ ಕರೆಕ್ಟ್ ಆಗ್ತಾ ಇಲ್ಲ, ವಾಲ್ಸ್ಗಳು ಡ್ಯಾಮೇಜ್ ಆಗಿದೆಯಾ ಅಥವಾ ಲೀಫ್ಲೆಟ್ಸ್ಗಳು ಡ್ಯಾಮೇಜ್ ಆಗಿದೆಯಾ, ಅದನ್ನು ಕಂಪ್ಲೀಟ್ ಸರಿಪಡಿಸ್ತಾ ಬಂದುಬಿಟ್ಟು ಕಾಯಿಲೆನ ಬುಡ ಸಮೇತ ಸಂಪೂರ್ಣವಾಗಿ ತೆಗೆದುಹಾಕುವಂಥ ಮೆಡಿಕೇಷನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಮೆಡಿಕೇಷನ್ ಜೊತೆಗೆ ಒಂದಿಷ್ಟು ಮ್ಯಾನೇಜ್ಮೆಂಟ್ ಕೂಡ ಹೇಳ್ಕೊಡ್ತಾ ಇರ್ತೀವಿ. ಅದನ್ನು ಕರೆಕ್ಟಾಗಿ ಯಾರು ಫಾಲೋಅಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಯಿಲೆನ ಸಂಪೂರ್ಣವಾಗಿ ವಾಸಿ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಓಕೆ ವೀಕ್ಷಕರೇ, ವೆರಿಕೋಸ್ ವೇನ್ ಸಮಸ್ಯೆ ನಿಮಗೂ ಇತ್ತು ಅಂತ ಅಂದರೆ ಬೆಸ್ಟ್ ಟ್ರೀಟ್ಮೆಂಟ್ಗಾಗಿ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ. ಅಡ್ರೆಸ್ ಮತ್ತು ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿಯ ಶಾಖೆಗಳು ಬೆಂಗಳೂರಿನ ಮಲ್ಲೇಶ್ವರಂ ಜಯನಗರದಲ್ಲಿದೆ, ಇನ್ನು ಹುಬ್ಬಳ್ಳಿ ಮೈಸೂರು ಹಾಸನ ದಾವಣಗೆರೆ ರಾಯಚೂರು ಕಲಬುರಗಿ ಶಿವಮೊಗ್ಗದಲ್ಲೂ ಕೂಡ ನಮ್ಮ ಹೋಮಿಯೋಪತಿಯ ಬ್ರಾಂಚಸ್ ಇದೆ. ಫೋನ್ ನಂಬರ್ಸ್ ಹೀಗಿದೆ, 1800103998. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಇದು ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ ಎಂಪಿಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.